ಚಾರ್ಲಿ 777 ಇವಾಗ ತಾನೇ ನೋಡ್ತೀವಿ, ಸೂಪರ್ ಆಗಿದೆ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಯಾಕೆ ಅಂತಂದರೆ ಬೀದಿಲಿ ನಾಯಿಗೆ ಕಲ್ಲು ಹೊಡಿಯೋ ಕಿತ್ತೋದು ನನ್ನ ಮಕ್ಕಳಿಗೆಲ್ಲ ನೀವು ಮೆಟ್ಟಲು ಹೊಡಿತೀರಾ. ಸಕ್ಕತ್ತಾಗಿದೆ ಸಿನಿಮಾ. ಇವತ್ತು ಮೈಸೂರಿಗೆ ಹೋಗಿ ನಾನೊಂದು ಚಾರ್ಲಿನ ತಗೊಂಡು ಸಾಕಬೇಕು ಅಂತ ಆಸೆ ಆಗ್ಬಿಡ್ತು. ಸೂಪರ್ ಆಗಿದೆ ಸಿನಿಮಾ. ಒಂದು ನಾಯಿನ ಇಟ್ಕೊಂಡು ರಶ್ಮಿ ಶೆಟ್ಟಿ ಸರ್ ಆ್ಯಕ್ಟಿಂಗು, ಕಿರಣ್ ಸರ್ ಡೈರೆಕ್ಷನ್ ಸೂಪರ್ ಆಗಿದೆ. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಇಂಥ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಮಾತ್ರ ಸಾಧ್ಯ. ಆ್ಯಂಡ್ ನಾವೆಲ್ಲರೂ ಕನ್ನಡಿಗರು ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಆಗಿರುವಂಥ ಸಿನಿಮಾ ಇದು. ಎಲ್ಲರೂ ಮಿಸ್ ಮಾಡದೆ ನೋಡಿ. ಈ ಸಿನಿಮಾನ ಮಿಸ್ ಮಾಡಿದ್ರೆ ನಿಮ್ಮ ಲೈಫಲ್ಲೇ ದೊಡ್ಡದೇನೋ ಮಿಸ್ ಮಾಡಿದ್ದೀನಿ, ಏನೋ ಒಂದು ದೊಡ್ಡ ಪಾಠನ ಕಲಿತಿದ್ದನ್ನ ಮಿಸ್ ಮಾಡಿಬಿಟ್ಟೆ ಅಂತ ಡೆಫಿನೆಟ್ಲಿ ಅನ್ಕೋತೀರಾ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. 777 ಚಾರ್ಲಿ ರಾಕ್ಸ್. ಹಲೋ, ನಮಸ್ಕಾರ. ಆಲ್ ಫೈನಲ್ ಆ್ಯಪೆ ಎಂಬ್ರೋಗೌಡ. ಎಲ್ಲರೂ ಚಾರ್ಲಿ ಬಗ್ಗೆ ಎಲ್ಲ ಥರನೂ ರಿವ್ಯೂ ಕೊಟ್ಟಿದ್ದಾರೆ. ಎಲ್ಲರೂ ಸೂಪರ್ ಆಗಿದೆ ಅಂತಲೇ ಹೇಳಿದ್ದಾರೆ. ನಮ್ಮ ಕನ್ನಡದಲ್ಲಿ ಒಂದು ಸೇಯಿಂಗ್ ಇದೆ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ. ಬಟ್ ಅದು ಈ ಸಿನಿಮಾ ಸುಳ್ಳು ಮಾಡುತ್ತೆ. ನಾಯಿಗೂ ಫೀಲಿಂಗ್ಸ್ ಇದೆ, ನಾಯಿಯು ಏನು ಹೇಳ್ಕೊಟ್ರು ಕಲಿಯುತ್ತೆ. ಆ್ಯಂಡ್ ಇನ್ನೊಂದು, ಆಲ್ರೆಡಿ ಎಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ, ಹುಡುಗಿರು ಯಾರ್ಯಾರು ಬರ್ತಿರೋ ಸಿನಿಮಾಗೆ ಮೇಕಪ್ ಹಾಕೊಂಡು ಬರಬೇಡಿ. ಯಾಕೆಂದರೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಹತ್ಕೊಂಡೇ ಹೋಗೋದು. ಓಕೆ, ಥ್ಯಾಂಕ್ ಯು.